ನಮಸ್ಕಾರ ಸ್ನೇಹಿತರೆ ವಾರದ ಮಾತುಕತೆಯ ಈ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ನಾನು ನಿಮ್ಮ ಗುರುಪಾದ್ ಬೇಲೂರ್ ಬಾಡಿಗೆಗೆ ಮನೆ ಹಿಡಿಯಬೇಕು ಅಂದಾಗ ಅಥವಾ ಹೊಸ ಮನೆ ಕಟ್ಟಿಸಬೇಕು ಅಂದಾಗ ನೀವು ವಸ್ತುವನ್ನು ಅನುಸರಣೆ ಮಾಡಿದ್ದೀರಾ ಮನೆ ಬಾಗಿಲು ಯಾವ ದಿಕ್ಕಿಗಿದೆ ಅಡುಗೆ ಮನೆ ಆಗ್ನೇಯಕ್ಕೆ ಬಂದಿದೆಯಾ ಅಂತ ನೋಡ್ತೀರಾ ಒಂದು ವೇಳೆ ನೀವು ನೋಡದೇ ಇದ್ದರೂ ಮನೆಯವರು ಸ್ನೇಹಿತರು ಹೇಳೇ ಇರ್ತಾರೆ ಅಲ್ವಾ ಇಂದಿನ ದಿನ ವಾಸ್ತು ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿ ಸೇರಿಬಿಟ್ಟಿದೆ ವಾಸ್ತು ನೋಡೋದು ಅವೈಜ್ಞಾನಿಕ ಅಂತ ಈಗಳೂ ಕೂಡ ಪರಿಸ್ಥಿತಿಗೆ ತಲೆಬಾಗಿ ಸುಮ್ಮನಾಗಬೇಕಾಗ್ತದೆ ವೈಚಾರಿಕ ಲೇಖಕನಾದ ಶ್ರೀ ಬಿ ವಿ ವೀರಭದ್ರಪ್ಪನವರು ವಾಸ್ತು ಎಷ್ಟು ವಾಸ್ತವ ಎಂಬ ಲೇಖನವನ್ನು ಬರೆದಿದ್ದಾರೆ ವಾಸ್ತುವಿನ ಕಲ್ಪನೆಗಳ ಬಗ್ಗೆ ಈ ಲೇಖನ ಬೆಳಕು ಚೆಲ್ಲುತ್ತದೆ ಈ ವಾಸ್ತುಜ್ಞಾನವನ್ನು ಮೊದಲೆಲ್ಲ ದೇವಾಲಯಗಳ ನಿರ್ಮಾಣದಲ್ಲಿ ಬಳಸಲಾಗುತ್ತಿತ್ತು ಮೂರ್ತಿ ವಾಸ್ತುವನ್ನು ಆಧಾರವಾಗಿಟ್ಟುಕೊಂಡು ತಲೆಯ ಭಾಗದಲ್ಲಿ ಗರ್ಭಗುಡಿ ಎದೆಯ ಭಾಗದಲ್ಲಿ ಮಹಾಮಂಟಪ ನಾಭಿಯಲ್ಲಿ ಬಲಿಪೀಠ ಮರ್ಮಸ್ಥಾನದಲ್ಲಿ ಧ್ವಜಗಂಬ ಕಾಲಬಳಿ ಗೋಪುರ ಈ ರೀತಿಯಾಗಿ ದೇವಾಲಯಗಳ ನಿರ್ಮಾಣವಾಗುತ್ತಿತ್ತು ಈ ವಾಸ್ತುಶಾಸ್ತ್ರ ನಂತರ ಮನೆಗಳ ನಿರ್ಮಾಣಕ್ಕೂ ಅನ್ವಯವಾಗಿ ಅದಕ್ಕಾಗಿ ವಾಸ್ತು ಪರಿಹಾರ ನೀಡುವ ದೊಡ್ಡ ವರ್ಗವೇ ಸೃಷ್ಟಿಯಾಗಿ ಹೋಯಿತು ಹಿಂದಿನ ನಂಬಿಕೆಗಳ ಪ್ರಕಾರ ಭೂಮಿಯನ್ನೇ ಆಕ್ರಮಿಸಿಕೊಳ್ಳುವನಂತೆ ಬೆಳೆದ ವಾಸ್ತು ಪುರುಷನನ್ನು ಅಷ್ಟ ದಿಕ್ಪಾಲಕರು ಭೂಮಿಗೆ ಅದುಮಿ ಒತ್ತಿ ಹಿಡಿಯುತ್ತಾರಂತೆ ಮಧ್ಯದಲ್ಲಿ ಸ್ವತಃ ಬ್ರಹ್ಮನೇ ಕೋರುತ್ತಾನಂತೆ ಹೀಗೆ ಅದುಮಿ ಹಿಡಿಯಲ್ಪಟ್ಟ ವಾಸ್ತುಪುರುಷನ ತಲೆ ಈಶಾನ್ಯ ದಿಕ್ಕಿಗಿದೆಯಂತೆ ಬಲ ಮೊಳಕೈ ಮತ್ತು ಬಲ ಮೊಳಕಾಲು ಆಗ್ನೇಯ ದಿಕ್ಕಿಗೂ ಎಡ ಮೊಳಕೈ ಮತ್ತು ಎಡ ಮೊಳಕಾಲು ವಾಯುವ್ಯ ದಿಕ್ಕಿಗೂ ಚಾಚಿಕೊಂಡಿದ್ದರೆ ನೈಋತ್ಯದಲ್ಲಿ ಪಾದಗಳು ಇರುತ್ತವೆಯಂತೆ ವಾಸ್ತುವಿನ ಆಧಾರದ ಮೇಲೆ ಈಶಾನ್ಯಕ್ಕೆ ಪೂಜಾ ಕೋಣೆ ಆಗ್ನೇಯಕ್ಕೆ ಅಡುಗೆ ಮನೆ ನೈಋತ್ಯಕ್ಕೆ ಮಲಗುವ ಕೋಣೆ ವಾಯುವ್ಯಕ್ಕೆ ಸ್ನಾನದ ಮನೆ ಇರಬೇಕು ಎನ್ನುವುದು ನಿಯಮವಾಗಿದೆ ಚೀನಾದಲ್ಲಿ ಬಳಸುವುದು ಫೆಂಗ್ ಶೂಯಿ ಇಲ್ಲಿ ಕಟ್ಟಡದ ವಾಸ್ತುವಿಗಿಂತ ವಸ್ತುಗಳನ್ನು ವಾಸ್ತು ಪರಿಹಾರಕ್ಕಾಗಿ ಬಳಸುವ ನಂಬಿಕೆ ಇದೆ ಸ್ಫಟಿಕ ಆಮೆಯ ಗೊಂಬೆ ನಗುವ ಬುದ್ಧನ ಮೂರ್ತಿ ಡ್ರ್ಯಾಗನ್ ಇತ್ಯಾದಿಗಳನ್ನು ನಿರ್ದಿಷ್ಟ ದಿಕ್ಕಿಗೆ ಇಡುವ ಕ್ರಮ ಅವರದು ಈ ಶಾಸ್ತ್ರ ಪರಸ್ಪರ ವಿಚಾರ ವಿನಿಮಯದಿಂದ ಬೆಳೆಯದೆ ಖಾಸಗಿ ಜ್ಞಾನವಾಗಿ ಬೆಳೆದು ಬಂದಿತು ನಂತರ ಅದು ಸಮರ್ಥನೆಯ ಕೊರತೆಯಿಂದಾಗಿ ಆಯಾ ಜನರ ತರ್ಕಕ್ಕೆ ಅನುಗುಣವಾಗಿ ಯಥಾಶಕ್ತಿ ಅಂಧಶ್ರದ್ಧೆ ಮತ್ತು ಮೂಢನಂಬಿಕೆಗಳನ್ನು ತುಂಬಿಕೊಂಡು ಬೆಳೆಯಿತು ಹಾಗಂತ ವಾಸ್ತು ಎನ್ನುವುದು ವಿಜ್ಞಾನಕ್ಕೆ ಹೊರತಾಗಿದ್ದು ಅಂತ ಸಾರ ಸಗಟಾಗಿ ತಿರಸ್ಕರಿಸುವುದೂ ಅಲ್ಲ ಭೂಮಿ ತನ್ನ ಅಕ್ಷದಲ್ಲಿ ಇಪ್ಪತ್ತ್ಮೂರು ಡಿಗ್ರಿ ಬಾಗುವಿಕೆಯಲ್ಲಿ ಸುತ್ತುತ್ತದೆ ಇದರಿಂದ ಭೂಮಿ ತಿರುಗುವಿಕೆಗೆ ಅನುಗುಣವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುತ್ತಾ ಸೋಲಾರ್ ವಿಂಡಿನಿಂದ ನೈತ್ಯ ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಟೈಲ್ ಫಾರ್ಮ್ ಆಗ್ತದೆ ಈಶಾನ್ಯ ದಿಕ್ಕು ಸ್ಟೇಬಲ್ ಆಗಿರ್ತದೆ ಹಾಗಾಗಿ ಈಶಾನ್ಯ ದಿಕ್ಕಿನಲ್ಲಿ ಹಗುರ ವಸ್ತುಗಳು ಇಡಬೇಕು ಆದಷ್ಟು ಖಾಲಿ ಇಡಬೇಕು ಎನ್ನಲಾಗಿದೆ ನೈರುತ್ಯ ಸ್ಟ್ರೆಸ್ಸಡ್ ಏರಿಯಾ ಆಗಿರೋದರಿಂದ ಅಲ್ಲಿ ಹೆಚ್ಚಿನ ಶಕ್ತಿಯನ್ನು ಅಬ್ಸರ್ವ್ ಮಾಡಿಕೊಳ್ಳಲಿಕ್ಕೆ ಭಾರವನ್ನು ಇಡಬೇಕು ಎನ್ನಲಾಗಿದೆ ಮಲಗುವ ಕೋಣೆಗಳಿಗೆ ಧಾರಾಳವಾದ ಗಾಳಿ ಮತ್ತು ಬೆಳಕು ಜಾಸ್ತಿ ಬೇಕು ಲಿವಿಂಗ್ ರೂಮ್ ಮತ್ತು ಸ್ಟಡಿ ರೂಮ್ಗಳಿಗೆ ಗಾಳಿ ಮತ್ತು ಹಿತವಾದ ಬೆಳಕು ಬೇಕು ಗಾಳಿಯ ದಿಕ್ಕು ಮತ್ತು ಬೆಳಕಿನ ಪ್ರಸರಣದ ರೀತಿ ಗಮನಿಸಿ ವಾಸ್ತು ನಿರ್ಧಾರವಾಗಬೇಕೇ ಹೊರತು ಕಟ್ಟಡವು ವಾಸ್ತುವಿಗೆ ವಿರುದ್ಧವಾಗಿದ್ದರೆ ಮಾಲೀಕ ದರಿದ್ರನಾಗ್ತಾನೆ ಅಂತಲೋ ಸಾಯ್ತಾನೆ ಅಂತಲೋ ಎದುರಿಸೋದರಲ್ಲಿ ಅರ್ಥವಿಲ್ಲ ಜನಮಾನಸದಲ್ಲಿ ಭಯ ಬಿತ್ತಿ ಕಟ್ಟಡ ಮನೆಗಳನ್ನೇ ಹೊಡೆದಾಕಿಸುವ ಮಟ್ಟಿಗಂತೂ ಅಲ್ಲವೇ ಅಲ್ಲ ಜನರನ್ನು ನಂಬಿಸೋದು ಈ ಕಾಲದಲ್ಲಿ ಕಷ್ಟದ ಕೆಲಸ ಅಲ್ಲ ನಿಮಗೇ ತೊಂದರೆ ಆಗ್ತದೆ ಅಂತ ಹೆದರ್ಸಿದ್ರೆ ಸಾಕು ಯಾಕೆ ರಿಸ್ಕ್ ಅಂತ ಅವ್ರು ಹೇಳಿದ್ದನ್ನು ನಂಬಿಡ್ತಾರೆ ನಿಮ್ಮ ಮೈಂಡನ್ನು ನಾನು ಓದಬಲ್ಲೆ ಅಂದರೆ ನೀವು ನಂಬ್ತೀರಾ ಈ ಸಣ್ಣ ಎಕ್ಸರ್ಸೈಸ್ ಮಾಡಿ ಮೊದಲು ಒಂದರಿಂದ ಒಂಬತ್ತರವರೆಗಿನ ಒಂದು ನಂಬರ್ ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ ಈಗ ನಿಮ್ಮ ನಂಬರನ್ನು ಎರಡರಿಂದ ಗುಣಿಸಿ ಎರಡರಿಂದ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಅದಕ್ಕೆ ಎಂಟನ್ನು ಕೂಡಿಸಿ ಆ್ಯಡ್ ಏಯ್ಟ್ ಟು ದಿಸ್ ನಂಬರ್ ಬಂದ ಮೊತ್ತವನ್ನು ಈಗ ಎರಡರಿಂದ ಡಿವೈಡ್ ಮಾಡಿ ಆಯ್ತಲ್ಲ ಈಗ ಬಂದಿರುವ ಸಂಖ್ಯೆಯಿಂದ ನೀವು ಇಟ್ಕೊಂಡಿದ್ದ ನಂಬರನ್ನು ಕಳೆಯಬೇಕು ಯು ಹ್ಯಾವ್ ಟು ಸಪ್ಟ್ರ್ಯಾಕ್ಟ್ ಯುವರ್ ಒರಿಜಿನಲ್ ನಂಬರ್ ಫ್ರಮ್ ದಿಸ್ ನಂಬರ್ ಕ್ಲಿಯರ್ ಓಕೆ ಈಗ ನಿಮಗೆ ಸಿಕ್ಕಿರುವ ನಂಬರ್ ಯಾವ ಆಲ್ಬೆಟ್ ಬರುತ್ತೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಈಗ ನಿಮಗೆ ಒಂದು ಬಂದರೆ ಎ ಎರಡು ಬಂದಿದ್ದರೆ ಬಿ ಮೂರು ಬಂದಿದ್ದರೆ ಸಿ ಈ ಥರ ಯಾವ ಆಲ್ಫಾಬೆಟ್ ನಿಮಗೆ ಸಿಕ್ಕಿದೆ ಆ ಅಕ್ಷರದಿಂದ ಶುರುವಾಗ್ತಕ್ಕಂಥ ಒಂದು ಕಂಟ್ರಿ ಹೆಸರನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ಎ ಬಂದರೆ ಅರ್ಜೆಂಟೈನಾ ಬಿ ಬಂದರೆ ಬೊಲಿವಿಯಾ ಸಿ ಬಂದರೆ ಚೈನಾ ಹೀಗೆ ನೀವು ಯಾವ ಕಂಟ್ರಿ ನೆನಪಿನಲ್ಲಿ ಇಟ್ಕೊಂಡ್ರಿ ಅದರ ಸ್ಪೆಲ್ಲಿಂಗ್ನಲ್ಲಿ ಎರಡನೇ ಅಕ್ಷರ ನೆನಪಲ್ಲಿ ತಗೊಳ್ಳಿ ಸಾರಿ ನಿಮಗೆ ಕೆಲಸ ಕೊಡ್ತಾ ಇದ್ದೀನಿ ಇದು ಲಾಸ್ಟ್ ಸ್ಟೆಪ್ ಈಗ ಆ ಎರಡನೇ ಅಕ್ಷರದಲ್ಲಿ ಬರ್ತಕ್ಕಂಥ ಒಂದು ಪ್ರಾಣಿಯನ್ನು ನೆನಪಿಸ್ಕೊಳ್ಳಿ ಮತ್ತು ಅದರ ಬಣ್ಣ ನೆನಪಿಸ್ಕೊಳ್ಳಿ ಸಾಕು ಇಷ್ಟೇ ಕೆಲಸ ನಿಮ್ಮದು ಈಗ ನಾನು ನಿಮ್ಮ ಮೈಂಡನ್ನು ರೀಡ್ ಮಾಡಲ ಒಂದು ನಿಮಿಷ ಹ್ಞೂ ನೀವು ನೆನಪಿಟ್ಕೊಂಡ ದೇಶ ಡೆನ್ಮಾರ್ಕ್ ನೀವು ನೆನೆಸ್ಕೊಂಡ ಪ್ರಾಣಿ ಗ್ರೇ ಎಲಿಫೆಂಟ್ ಹೌದಾ ನಿಮ್ಮ ಮೈಂಡನ್ನು ನಾನು ಹೇಗೆ ತಿಳ್ಕೊಂಡೆ ಅನ್ನೋದು ಅರ್ಥ ಮಾಡ್ಕೋಬೇಕಂತಂದರೆ ಇದೇ ಎಕ್ಸರ್ಸೈಸನ್ನು ನೀವೇ ಮತ್ತೊಮ್ಮೆ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಯಾವುದೇ ವಿಜ್ಞಾನವನ್ನು ಅದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಮಿತಿಯಲ್ಲಿ ಒಪ್ಪಿಕೊಳ್ಳಬೇಕೇ ಹೊರತು ಇಂದಿನಿಂದ ಬಂದ ಆಚಾರ ವಿಚಾರಗಳ ಆಧಾರದ ಮೇಲೆ ಅಲ್ಲ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ವಾಸ್ತವಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ದಯವಿಟ್ಟು ಶೇರ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆ ಟೇಕ್ ಕೇರ್ ನಮಸ್ಕಾರ